ರಾಜ್ಯದಲ್ಲಿ ಮೊದಲನೇ ಬಾರಿಗೆ ರಾಜ್ಯದ ಹಲವಾರು ಕನ್ನಡಪರ ಸಂಘಟನೆಗಳು ತಮ್ಮ ತಮ್ಮ ಒಂದು ಧ್ವನಿಯನ್ನು ರಾಜ್ಯದಲ್ಲಿ ಆಗ್ತಕ್ಕಂಥ ಕನ್ನಡಿಗರ ಮೇಲಿನ ದಬ್ಬಾಳಿಕೆ ನೆಲ ಜಲದ ವಿಷಯದಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ತಮ್ಮ ತಮ್ಮ ಒಂದು ಸಂಘಟನೆಗಳ ಧ್ವನಿಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆಗೆ ಇನ್ನೂ ಹದಿನಾಲ್ಕು ಹದಿನೈದು ತಿಂಗಳು ಸಮಯ ಇದೆ ಕಳೆದ ಒಂದು ನಾಲ್ಕೈದು ದಿನಗಳ ಹಿಂದೆ ಕೆಲವು ನನ್ನ ಹಿತೈಷಿಗಳು ಸ್ನೇಹಿತರು ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಾನೀಗೇನು ವಾಸ ಮಾಡ್ತಾ ಇರತಕ್ಕಂಥ ಕೇತಜ್ಞಳಿಯೇ ನನ್ನ ಒಂದು ಕರ್ಮಭೂಮಿ ಅಲ್ಲಿಗೆ ನೀವು ಒಂದು ನೂರು ನೂರೈವತ್ತು ಮುಖಂಡರುಗಳು ಬಂದಂಥದ್ದು ಅಲ್ಲಿ ಒಂದು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಆಗಲಿಲ್ಲ ನಾನು ಸ್ವಲ್ಪ ಅವತ್ತು ತರಾತುರಿನಲ್ಲೇ ಇದ್ದೆ ಕೆಲವು ವಿಷಯಗಳನ್ನು ಮಾತನಾಡಿ ಮತ್ತೆ ಇನ್ನೊಂದು ಸಭೆ ಬೆಂಗಳೂರಿನಲ್ಲೇ ಮಾತನಾಡೋದು ಅದರ ಆಧಾರದ ಮೇಲೆ ಕೇವಲ ಎರಡೇ ದಿನದಲ್ಲಿ ಇವತ್ತು ಈ ಒಂದು ಮುಕ್ತ ಸಂವಾದ ಅಂತಕ್ಕಂಥ ಹೆಸರಿನಲ್ಲಿ ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ತಮ್ಮ ಹೋರಾಟದ ಅನುಭವಗಳೇನಿದೆ ಆ ಅನುಭವಗಳನ್ನು ಹಂಚ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮಿಂದ ನಾನು ತಿಳುವಳಿಕೆಯನ್ನು ಮೂಡಿಸ್ಕೊಳ್ಳಿಕ್ಕೆ ಕರೆದಂಥ ಸಭೆ ಇದು ಈ ಸಭೆಯಲ್ಲಿ ನಮ್ಮ ವಿಶ್ರಾಂತ ಕುಲಪತಿಗಳು ಬೋರ್ಲಿಂಗನೆಯರು ತುಂಬ ಚೆನ್ನಾಗಿ ಮಾತನಾಡಿದರು ಅದರ ಜೊತೆಗೆ ನಮ್ಮ ಬೈರ್ಬಂಗ್ಲದ ರಾಮೇಗೌಡರು ಪ್ರಾಥಮಿಕವಾಗಿ ಅವರು ಇವತ್ತು ಕನ್ನಡದ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ನಮ್ಮ ಚಿತ್ರರಂಗದ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಸಹೋದರ ಕವಿರಾಜ್ ಅವರು ಎರಡೇ ನಿಮಿಷದಲ್ಲಿ ನಮ್ಮ ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಜಿ ಎಸ್ ಟಿ ವಿಷಯ ಇರ್ಬೋದು ಭಾಷೆಯಲ್ಲಿ ನಾವು ಏನು ಪರಿಸ್ಥಿತಿ ಅನುಭವಿಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಎರಡೇ ನಿಮಿಷದಲ್ಲಿ ಅವರು ಅವರು ಭಾವನೆ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಗುರು ಅವರು ಪ್ರಾಸ್ತಾವಿಕವಾಗಿ ಭಾಳ ವಿಷಯ ಚರ್ಚೆ ಮಾಡಿದರು ಶಿವರಾಮೇಗೌಡರಿಂದ ಪ್ರಾರಂಭ ಆಗಿ ಹಲವಾರು ನಮ್ಮ ಸ್ನೇಹಿತರುಗಳು ಎಲ್ಲರೂ ದೀಪಕ್ ತುಂಬ ಚೆನ್ನಾಗೇ ಮಾತನಾಡಿದ್ದೀನಿ ತುಂಬ ಅದ್ಭುತವಾಗಿ ಮಾತನಾಡಿದ್ದೀನಿ ಇದು ನಾನು ಯಾತಕ್ಕೆ ಇವತ್ತು ಈ ಸಭೆ ಕರೆದಿದ್ದೇನೆ ನಮ್ಮ ಹಳೆ ಸ್ನೇಹಿತರು ಸ್ವಲ್ಪ ಏನೋ ಕುಮಾರಣ್ಣ ಮಾತನಾಡಿದ ಮೇಲೆ ಅಲ್ಲಿ ಚಂದ್ರಶೇಖರದೊಂದು ಎಲ್ಲಿ ನಮ್ಮ ಒಂದು ಡಿಮ್ಯಾಂಡ್ ಇರೋದನ್ನ ಕುಂಬಾರಣ್ಣ ಕೇಳದೆ ಹೊಟ್ಟರೆ ಅಂತೇಳಿ ಸ್ವಲ್ಪ ಎದ್ದು ನಮ್ಮ ಮಾತು ಕೇಳಿದ್ರೋ ಇಲ್ವೋ ಅಂತೇಳಿ ಏನು ಇದೇ ಬೇಕಾಗಿರೋದಿಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರುಗಳು ಮತ್ತಿನ್ನೇನಾದ್ರು ಬೇರೆ ರೀತಿಯಲ್ಲಿ ನಮ್ಮ ಶಿವರಾಮಣ್ಣ ಸ್ವಲ್ಪ ಚಿಂತೆ ಈಗ ಏನಪ್ಪ ಮತ್ತಿನ್ನೇನೋ ಏನೋ ಆಗೋಯ್ತು ಸಭೆ ಒಳಗೆ ಅಂತೇಳಿ ಅದಕ್ಕೆ ಪ್ರಾಶಸ್ತ್ಯ ಸಿಗಬಾರ್ದು ಪ್ರಾಮುಖ್ಯತೆ ಅನ್ನೋದನ್ನು ಮನವಿ ಮಾಡಿದ್ರಿ ಇವತ್ತು ನಿಮ್ಮೆಲ್ಲರ ಸಂಘಟನೆಗಳು ಎರಡೇ ದಿವಸದಲ್ಲಿ ಒಂದು ಪ್ರಾಥಮಿಕ ಹಂತದ ಒಂದು ಸಭೆ ಇದು ಈ ರೀತಿಯ ಸಭೆಗಳು ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ನಡೀಬೇಕಾದಂಥದ್ದಿದೆ ಇವತ್ತು ಈ ಒಂದು ತಮ್ಮೆಲ್ಲರ ನಾಯಕತ್ವದಲ್ಲಿ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ನೀವೆಲ್ಲ ಬಂದಿರತಕ್ಕಂಥದ್ದಕ್ಕೆ ಅದರಲ್ಲೂ ವಿಶೇಷವಾಗಿ ವೈಯಕ್ತಿಕವಾಗಿ ನನ್ನ ಮೇಲೆ ವಿಶ್ವಾಸ ಇಟ್ಟೋ ಇಲ್ಲ ಒಂದು ಅಭಿಮಾನ ಪ್ರೀತಿಯಿಂದಲೋ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದಂಥವ್ರು ಇನ್ನೂ ಊಟಕ್ಕೂ ಹೋಗದೆ ಮೂರು ಗಂಟೆ ಆಗಿದೆ ತಾವು ಈ ಸಭೆಯಿಂದ ಒಬ್ಬರು ಎದ್ದು ಹೊರಗಡೆ ಹೋಗಲಿಲ್ಲ ಈ ಕನ್ನಡದ ಬಗ್ಗೆ ನಿಮ್ಮ ಹೋರಾಟಗಳೇನಿದೆ ನಮ್ಮ ಒಂದು ರಾಜ್ಯದ ಮೇಲೆ ನಡೀತಕ್ಕಂಥ ದಬ್ಬಾಳಿಕೆಗೆ ತಾವು ಪಟ್ಟಂಥ ಹೋರಾಟದ ಶ್ರಮದಲ್ಲಿ ತಾವು ಹೇಳಿದ್ರಲ್ಲ ಹತ್ತು ಹದಿನೈದು ವರ್ಷದಿಂದ ಪೊಲೀಸ್ ಠಾಣೆ ಅಲ್ಲದು ಹಲವಾರು ಸಂದರ್ಭದಲ್ಲಿ ಜೈಲುಗಳು ಹೋಗಿದ್ದೇವೆ ನಮಗೆ ಯಾರೂ ರಕ್ಷಣೆ ಮಾಡಲಿಲ್ಲ ಅಂತಕ್ಕಂಥದ್ದು ಸತ್ಯ ಇದೆ ಇವತ್ತು ಈ ರೀತಿಯ ಒಂದು ಸಣ್ಣ ಸಣ್ಣ ಗುಂಪುಗಳಾಗಿ ನೀವು ಒಂದು ಹೋರಾಟ ಏನು ಇದ್ದೀರಿ ಈ ಒಂದು ಹೋರಾಟಕ್ಕೆ ಒಂದು ದೊಡ್ಡ ಮಟ್ಟದ ಸರ್ಕಾರಗಳು ಯಾವುದೇ ಇರಲಿ ನಿಮ್ಮನ್ನು ವಿಧಾನಸೌಧದಲ್ಲಿ ಕೂರಿಸಿ ಚರ್ಚೆ ಮಾಡ್ತಕ್ಕಂಥ ಶಕ್ತಿ ಬರಬೇಕಾದ್ರೆ ಈ ನಿಮ್ಮ ಸಣ್ಣ ಸಣ್ಣ ಸಂಘಟನೆಗಳನ್ನು ಏನೋ ಇಟ್ಟು ನೀವು ಹೋರಾಟ ಮಾಡ್ತಾ ಇದ್ದೀರಿ ಹಲವಾರು ಸುಮಾರು ಹದಿನೈದು ಇಪ್ಪತ್ತು ಸಂಘಟನೆಗಳ ಇದ್ದೀರಿ ನಿಮ್ಮ ನಿಮ್ಮ ಅಭಿಮಾನಿಗಳ ಪಡೆಗಳನ್ನು ಕಟ್ಟಿದ್ದೀರಿ ನಿಮ್ಮ ಸಂಘಗಳಲ್ಲಿ ಸದಸ್ಯರಿದ್ದಾರೆ ಇನ್ನು ಹದಿನೈದು ತಿಂಗಳು ಚುನಾವಣೆ ಏನಿದೆ ಇವತ್ತು ರಾಜ್ಯದ ಮೇಲೆ ಆಗ್ತಾ ಇರತಕ್ಕಂಥ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷಗಳ ನಂತರ ಯಾವೊಂದು ಅಮೃತ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ಅದ್ರ ಬಗ್ಗೆ ಹೇಳ್ತಾ ಇದ್ರು ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣ ಆಗಿ ಅರವತ್ತಾರು ವರ್ಷಗಳನ್ನು ಪೂರ್ಸೈ ಪೂರೈಸಿರ್ತಕ್ಕಂಥ ಈ ಒಂದು ಸಮಯದಲ್ಲಿ ನಮ್ಮ ರಾಜ್ಯದ ಪರಿಸ್ಥಿತಿಗಳು ಏನಾಗಿದೆ ಇದು ಒಂದು ದಿನದಲ್ಲಿ ಚರ್ಚೆ ಮುಗಿಸ್ಲಿಕ್ಕೆ ಆಗೋದಿಲ್ಲ ಇದು ಎಪ್ಪತ್ತೈದು ರಾಜ್ಯದ ಸಂಘಟನೆಗಳ ಅಧ್ಯಕ್ಷರಿದ್ದೀರಿ ಕ್ಷಮಿಸಬೇಕು ಇವತ್ತು ಬಂದಿರತಕ್ಕಂಥದ್ರಲ್ಲಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ